ಇಲ್ಲಿ ಸಪ್ರೇಟ್ ಆಗಿ ಅದಕ್ಕೆ ಒಂದು ಯು ಎಸ್ ಬಿ ಕೊಟ್ಟಿರ್ತೀವಿ ಈ ಥರ, ಇದಕ್ಕೆ ಒಂದು ಸ್ವಿಚ್ಚು ಇದು ಎಲ್ಲ ಬರುತ್ತೆ ಕಂಪ್ಲೀಟಾಗಿ. ಲೈಕ್ ಅವ್ರಿಗೆ ಹೆಂಗೆ ಬೇಕು ಮೀನ್ಸ್ ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಸ್ ಎ ಕಸ್ಟಮರ್ ಆಗಿ ಆ ಥರ. ನೆಕ್ಸ್ಟ್ ಇದು ಹೇಳ್ತೀನಿ ನೋಡಿ, ಇಲ್ಲಿ ಬ್ಯಾಟ್ರಿ ಸ್ಪೇಸ್ ಬರುತ್ತೆ ಇದು ಕಂಪ್ಲೀಟಾಗಿ, ಮತ್ತು ಸೀಟ್ ಎಲ್ಲ ಲೈಕ್ ಓಪನ್ ಟೈಪೇ ಬರುತ್ತೆ ಈ ಥರ. ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ನಾನು ಕಂಪ್ಲೀಟ್ ಒಂದು ಫೈರ್ ಪ್ರೂಫ್ ಬ್ಯಾಟ್ರಿನ ನಾವು ರೆಡಿ ಮಾಡಿ ನಾವು ಟ್ರೈ ಮಾಡ್ತಾ ಇದೀವಿ ಎಲ್ಲ ಕಂಪ್ಲೀಟಾಗಿ. ಇವತ್ತೊಂದು ಒಂದು ಹೊಸ ವೀಡಿಯೋ ಜೊತೆ, ಒಂದು ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಅಂದರೆ ನಮ್ದು ಇದು ನಾನು ಹೇಳ್ತಾ ಇದ್ನಲ್ಲ ಲಾಸ್ಟ್ ಟೈಮ್ ವೀಡಿಯೋಸ್ ಎಲ್ಲ ಹೇಳಿದ್ದೆ, ಒಂದು ಹೊಸ ಬೈಕ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಕಂಪ್ಲೀಟಾಗಿ. ಇದು ಜಸ್ಟ್ ಅಂದ್ಬಿಟ್ಟು ಇದು P0 ಅಂತ ನಮ್ದು ಅದೇ ಹೇಳಿದ್ನಲ್ಲ ಇಷ್ಟು ದಿನ ನಿಮಗೆ ಲಾಸ್ಟ್ ಟೈಮು ಫೆಷನ್ ಇದರಲ್ಲೆಲ್ಲ ಹೇಳಿದ್ದೆ ನಿಮಗೆ, ಲೈಕ್ ಏನಂದರೆ ಒಂದು ಹೊಸ ಬೈಕ್ ಮಾಡ್ತಾ ನೆಕ್ಸ್ಟ್ ವೀಡಿಯೋ ತೊಗೊಂಡ್ಬರ್ತೀನಿ ಮಾಡ್ತೀನಿ ಅಂತ. ಅದೇ ಈ ವೆಹಿಕಲ್ಲು ಒಂಥರ ಡ್ರೀಮ್ ಪ್ರಾಜೆಕ್ಟ್ ಅನ್ಕೊಬೋದು. ನಮ್ಮ ಕಾನ್ಸೆಪ್ಟ್ ಹೆಂಗಿದೆ ಏನಿದೆ ಎಲ್ಲ ಕಂಪ್ಲೀಟು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ಇದನ್ನೆಲ್ಲ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ. ಆಲ್ಮೋಸ್ಟ್ ವಿತಿನ್ 7 ಡೇಸಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡು ಮುಗಿಸಿದ್ದೀವಿ. 7 ಡೇಸ್ ಡೇ ಆ್ಯಂಡ್ ನೈಟು, ಓನ್ಲಿ ಫಾರ್ ನೈಟು ಇಲ್ಲ, ಓನ್ಲಿ ಫಾರ್ ಡೇ ಅಲ್ಲ, ವಿತಿನ್ ಡೇ ಆ್ಯಂಡ್ ನೈಟು 3 ಮೆಂಬರ್ ಬರೀ ಓನ್ಲಿ 3 ಮೆಂಬರ್ಸ್ ಕೂತ್ಕೊಂಡು ಒಂದು ಡೆವಲಪ್ಮೆಂಟ್ ಮಾಡೋ ಒಂದು ವೆಹಿಕಲ್ ಇದು ಕಂಪ್ಲೀಟಾಗಿ. ಐಡಿಯಾಸು ಬ್ಯಾರವ್ರದ್ದು ಯಾರ್ದು ಕಾಪಿ ಮಾಡಬೇಕು ಇದು ಅಂತೇನಿಲ್ಲ. ಬಟ್ ಲೆಂತ್ ವೈಸ್ ಬಂದರೆ ನಾನು ಜಾವಾ ಪೆರಕ್ ಲೆಂತ್ ತೊಗೊಂಡಿದ್ದೀವಿ ಸ್ವಲ್ಪ, ಏನೋ ಲೆಂತ್ ವೈಸ್ ಅಲ್ಲ, ಬಟ್ ಅದಕ್ಕಿಂತ ಲೆಂತ್ ಜಾಸ್ತಿನೇ ಬಂದಿದೆ ಎಲ್ಲ ಕಂಪ್ಲೀಟಾಗಿ. ಒಂಥರ ಕ್ರೂಸ್ ಕಂಟ್ರೋಲ್ ಏನು ಕ್ರೂಸ್ ಬೈಕ್ ಅಂತ ಹೇಳ್ಬೋದು ನೀವು. ನಮ್ಮ ಜಾವಾ ಹೆಂಗಿದೆ ಆ ಥರ ಇದೇ ಫಸ್ಟ್ ಇಂಡಿಯಾದಲ್ಲಿ ಒಂದು ಕ್ರೂಸಲ್ ಎಲೆಕ್ಟ್ರಿಕ್ ಬೈಕ್ ಮಾಡಿರೋದು, ಅದು ನಮ್ಮ ನೆಕ್ಸ್ಟ್ ಜನ್ನಿಂದ ಅಂತ ಹೇಳ್ಬೋದು. ಅದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿಯಲ್ಲಿ ಕಂಪ್ಲೀಟಾಗಿ ಒಂದು ಹೊಸ ಎಲೆಕ್ಟ್ರಿಕ್ ಬೈಕ್ ವಿತ್ ಕ್ರೂಸರಲ್ಲಿ ಬರ್ತಾ ಇರೋದು. ಬೈಕ್ ಅಂತಲೂ ಹೇಳೋಕ್ಕಾಗಲ್ಲ, ಅದು ಕಡೆ ಸ್ಕೂಟಿ ಟೈಪ್ ಅಂತ ಹೇಳೋಕ್ಕಾಗಲ್ಲ, ಕಂಪ್ಲೀಟ್ 2-in-1 ಅಂತ ಹೇಳ್ಬೋದು. ಯಾಕಂದರೆ ಒಂದು ಮುಂದೆ ಬೂಟ್ ಸ್ಪೇಸು, ಬ್ಯಾಟ್ರಿ ಇದೆಲ್ಲ ಇಲ್ಲೇ ಬರುತ್ತೆ. ಇನ್ನು ನಾರ್ಮಲಾಗಿ ಇಲ್ಲೂ ಕೂತ್ಕೊಬೋದು ನೀವು, ಪ್ಲೇನಿಯರ್ ಇಲ್ಲಿ ಕೂತ್ಕೊಬೋದು, ಫ್ರಂಟ್ ಇಲ್ಲಿರುತ್ತೆ. ಇನ್ನು ಇಲ್ಲಿ ಬ್ಯಾಟ್ರಿ ಅಲಾಂಗ್ ವಿತ್ ಬೂಟ್ ಸ್ಪೇಸ್ ಬರುತ್ತೆ ಕಂಪ್ಲೀಟು. ಇದು ಬಂದುಬಿಟ್ಟು ಒಂದು ನಿಮಗೆ ಪ್ರೋಟೋಟೈಪ್ ತೋರಿಸ್ತಾ ಇರೋದು. ನೆಕ್ಸ್ಟ್ ಏನು ಬರುತ್ತೆ ಒಂದು ಅದು ಒಂದು ಎಷ್ಟು ಒಂದು 5 ವೆಹಿಕಲ್ಸ್ ತೋರಿಸಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ, ಲೈಕ್ ವಿತ್ ಪೈಂಟಿಂಗ್ ಸಮೇತ ಹೆಂಗೆಂಗೆ ಬರುತ್ತೆ ಡಿಸೈನ್ಸ್ ಎಲ್ಲ ಕಂಪ್ಲೀಟಾಗಿ. ಅದು ನೆಕ್ಸ್ಟ್ ಆದಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಹೋಗುತ್ತೆ, ಪ್ರೊಡಕ್ಷನ್ಗೆ ಟೈಮ್ ತೊಗೊಳುತ್ತೆ. ಪ್ರೀ ಪ್ರೊಡಕ್ಷನಲ್ಲಿ ನಿಮಗೆ ಎಲ್ಲ ನಾನು ವೆಹಿಕಲ್ ಲಾಂಚ್ ಮಾಡ್ತೀವಿ, ಬಟ್ ಇವಾಗ ಏನೋ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಈ ಬೈಕ್ನಷ್ಟ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಅರೌಂಡ್ 7 ಡೇ ಆ್ಯಂಡ್ ನೈಟ್ ವರ್ಕೌಟ್ ಮಾಡಿ ಒಂದು 3 ಮೆಂಬರ್ಸು ಲೈಕ್ ಮೈನ್ 3 ಮೆಂಬರ್ಸು ಪಾರ್ಟ್ ಆಗಿದ್ದಕ್ಕೆ ರೆಡಿ ಮಾಡಿರೋದೆಲ್ಲ ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟ್. ಬೇರೆ ಒಂದು ಬೇರೆಯವ್ರದ್ದು ಕಾಪಿ ಮಾಡಬೇಕು ಅಂತೇನಿಲ್ಲ, ಬಟ್ ಎಲ್ಲರೂ ಕಂಪ್ಲೀಟಾಗಿ ಒಂದೊಂದು ಇದು ತೊಗೊಂಡಿದ್ದೀವಿ. ಒಂದು ಮೆಕ್ಯಾನಿಕ್ ಮೀನ್ಸ್ ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಆಗ್ಬೋದು, ಇಲ್ಲ ನಮ್ಮ ಇದರಲ್ಲಿ ಆಗಿರ್ಬೋದು, ನಮಗಿರೋ ಟ್ಯಾಲೆಂಟಲ್ಲಿ ಈ ಥರ ಎಲ್ಲ ಕಂಪ್ಲೀಟಾಗಿ ಆ ಥರ ಒಂದು ವರ್ಕೌಟ್ ಮಾಡಿ ಈ ಬೈಕ್ನ ಒಂದು ಔಟ್ಪುಟ್ ತೊಗೊಂಬಂದಿರೋದು. ಈ ಎಫರ್ಟ್ಗೆ ನೀವು ತುಂಬ ಸಪೋರ್ಟ್ ಮಾಡ್ತೀರಂತ ಅನ್ಕೊತೀನಿ, ಯಾಕಂದರೆ ಆಲ್ಮೋಸ್ಟ್ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ನಿಮ್ಮ ಮುಂದೆ ವೀಡಿಯೋಸ್ ತೊಗೊಂಬರ್ತಾನೆ ಇದ್ದೀವಿ. ಒಂದು ನನಗೇನಂದರೆ ನೀವು ಇನ್ನೂ ಏನು ಸಪೋರ್ಟ್ ಮಾಡಬೇಕು ಅಂದರೆ, ಲೈಕ್ ಒಂದು ಹೊಸ ಮ್ಯಾನುಫ್ಯಾಕ್ಚರ್ ಇಲ್ಲೇ ಆಗ್ತಾ ಇದೆ ಕಂಪ್ಲೀಟ್ ಬೆಂಗಳೂರಲ್ಲಿ ಅಂತ ನೀವು ತುಂಬ ಸಪೋರ್ಟ್ ಮಾಡಬೇಕು. ಅದೇ ಥರ ಇದರ ಡೀಟೇಲ್ಸ್ ಆಗಲಿ ಎಲ್ಲ ನಿಮಗೆ ಎಲ್ಲರಿಗೂ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲ ಬರೋ ನೆಕ್ಸ್ಟ್ ಕಮಿಂಗ್ ಇದರಲ್ಲಿ ಆಗ್ಬೋದು, ಇಲ್ಲ ಅದಕ್ಕೊಂದು ವೆಬ್ಸೈಟೇ ಬರ್ತಾ ಇದೆ ಆ ವೆಬ್ಸೈಟ್ ಇವರಲ್ಲೂ ಶೇರ್ ಮಾಡ್ತೀನಿ ಇಲ್ಲ ಕಂಪ್ಲೀಟಾಗಿ. ಇದರಲ್ಲಿ ನಾನು 4 ಟೈಪ್ಸ್ ಅಂತ ಹೇಳಿದ್ನಲ್ಲ, 4 ಟೈಪ್ಸಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ಕಮರ್ಷಿಯಲ್ ಬರುತ್ತೆ, ಒಂದು ನಾರ್ಮಲ್ ನೀವು ಸೇಲ್ಸ್ ಪರ್ಪಸ್ ಒಂದು ಬರುತ್ತೆ, ಒಂದು ರೆಂಟಲ್ ಪರ್ಪಸ್ ಬರುತ್ತೆ. ಇದರಲ್ಲಿ ಲೋ ಸ್ಪೀಡ್ ಒಂದು ಬರುತ್ತೆ, ಒಂದು ಹೈ ಸ್ಪೀಡ್ ಬರುತ್ತೆ. ಸೇಮ್ ಇದರಲ್ಲೇ ಬರುತ್ತೆ, ಬಟ್ ಸ್ವಲ್ಪ ಸಮ್ ಮಾಡಿಫಿಕೇಷನ್ ಆಗ್ತಾ ಇರುತ್ತೆ ವೆಹಿಕಲಲ್ಲಿ. ಟೋಟಲ್ 4 ಮಾಡಲ್ಸ್ ಬರುತ್ತೆ ಇದರಲ್ಲಿ. ಲೆಂತ್ ವೈಸು ಇನ್ನು ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ. ಇವಾಗ ಆಲ್ಮೋಸ್ಟ್ ನಮಗೆ 67 ಇಂಚಸ್ ಇದೆ, ಅದು 55 ಇಂಚಸ್ ಬರುತ್ತೆ. ಲೆಂತ್ಗಿಂತ ಎಲ್ಲ ಫುಲ್ ಕಂಪ್ಲೀಟ್ ಎಲ್ಲ ಡೌನ್ ಮಾಡ್ತೀವಿ. ನಮ್ಮ ಜಾವಾ ಬಂದ್ಬಿಟ್ಟು ಅರೌಂಡ್ 60 ಇಂಚಸ್ ಇದೆ, ಬಟ್ ಅದಕ್ಕಿಂತ ತುಂಬ ಲಾಂಗ್ ಆಗಿದೆ. ಅದಕ್ಕೋಸ್ಕರ ನಾರ್ಮಲ್ ರೆಗ್ಯುಲರ್ ಎಲ್ಲರಿಗೂ ಏನು ಯೂಸ್ ಮಾಡ್ತಾರೋ ಅದೇ ಥರ ಒಂದು ಶಾರ್ಟ್ ವೈಸು, ಬಟ್ ಎಲ್ಲ ತುಂಬ ಸಮ್ ಚೇಂಜಸ್ ಇದೆ ಇದರಲ್ಲಿ ಎಲ್ಲ. ಇದು ಜಸ್ಟ್ ನಿಮ್ಮ ಪ್ರೋಟೋಟೈಪ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಎಲ್ಲ ಕಂಪ್ಲೀಟಾಗಿ ಇದನ್ನು ನೀವು ನೋಡ್ಕೊಬೋದು. ಅದು ಇಲ್ಲಿ ಬಂದ್ಬಿಟ್ಟು ಬ್ಯಾಟ್ರಿ ಸ್ಪೇಸ್ ಬರುತ್ತೆ, ಎಲ್ಲ ರಿಮೂವಬಲ್ ಬ್ಯಾಟ್ರಿ. ಇದಕ್ಕೆ ಎಷ್ಟು ಕಿಲೋಮೀಟರ್ ಬರುತ್ತೆ ರೇಂಜು ಎಲ್ಲ ನಿಮಗೆ ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ, ರೇಂಜ್ ನಾವು ಎಷ್ಟು ನೋಡ್ಕೊತಾ ಇದ್ದೀವಿ ಏನು ಅಂತೆಲ್ಲ ಕಂಪ್ಲೀಟಾಗಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಬೂಟ್ ಸ್ಪೇಸ್ ಬರುತ್ತೆ, ನಿಮ್ಗೆ ಚಿಕ್ಕದಾಗ ಒಂದು ಲಾಕಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ. ಇಲ್ಲಿ ನಿಮಗೆ ಮೊಬೈಲ್ ಹೋಲ್ಡರ್ ಟೈಪ್ನ ಜಸ್ಟ್ ಒಂದು ಇಟ್ಕೊಂಡಿದ್ದೀವಿ ಎಲ್ಲ ಹೆಂಗೆ ಬರಬೇಕು ಅಂತ. ಇಲ್ಲಿ ಸಪ್ರೇಟಾಗಿ ಅದಕ್ಕೆ ಒಂದು USB ಕೊಟ್ಟಿರ್ತೀವಿ ಈ ಥರ, ಇದಕ್ಕೆ ಒಂದು ಸ್ವಿಚ್ಚು ಇದು ಎಲ್ಲ ಬರುತ್ತೆ ಕಂಪ್ಲೀಟಾಗಿ. ನಿಮಗೆ ಇಲ್ಲಿ ಸ್ವಿಚ್ಚು ಮತ್ತು ಇಲ್ಲಿ ಮೊಬೈಲ್ ಹೋಲ್ಡರ್ ಬರುತ್ತೆ, ಅಲಾಂಗ್ ವಿತ್ ಇಲ್ಲೇ ಚಾರ್ಜಿಂಗ್ ಪಾಯಿಂಟು ಇಲ್ಲೇ ಬರೋ ಥರ ಮಾಡ್ತಾ ಇರೋದು. ಮತ್ತು ಇದು ನೋಡ್ಬೋದು ಇವಾಗ ಆನ್ ಆಗುತ್ತೆ. ಅದೇ ನಾವು ಅಪ್ಗ್ರೇಡ್ ಏನೇನು ಮಾಡ್ತಾ ಇದ್ರು ಇದರಲ್ಲಿ ಎಲ್ಲ ಕಂಪ್ಲೀಟ್ ಒಂದು ಟಚ್ ಸ್ಕ್ರೀನ್ ಎಲ್ಲ ಸಿಗುತ್ತೆ ಇದರಲ್ಲಿ, ಕಂಪ್ಲೀಟ್ GPS ಸಿಸ್ಟಮ್ ಎಲ್ಲ ಇನ್ಬಿಲ್ಟಲ್ಲಿ. ಇನ್ನು ಹ್ಯಾಂಡಲ್ ಬಾರು ಲಿಟ್ಲ್ ಬಿಟ್ ಚೇಂಜಸ್ ಆಗುತ್ತೆ. ಲೈಕ್ ಇದೇನಕ್ಕೆ ಅಂದರೆ ಅದೊಂದು ಡಿಸೈನ್ ಥರ ನಾವು ಮಾಡ್ಕೊಂಡಿರೋದು, ಇದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಹೆಂಗೆ ಏನು ಅಂತೆಲ್ಲ ಡಿಸ್ಕಷನ್ ಮಾಡಿ ನಮ್ಗೆ ಗೊತ್ತಿರೋ ಒಂದಷ್ಟು ಜನ ಪಬ್ಲಿಕ್ ಆಲ್ರೆಡಿ ನಮ್ಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಅವ್ರನ್ನೇ ಕರೆಸಿ ಒಂದಷ್ಟು ಜನ ಅವ್ರ ಸಜೆಷನ್ ತೊಗೊತಾ ಇದ್ದೀವಿ ಹೆಂಗೆ ಮಾಡಬೇಕು ಏನು ಅಂತೆಲ್ಲ.
ಲೈಕ್ ಅವ್ರಿಗೆ ಹೆಂಗೆ ಬೇಕು ಮೀನ್ಸ್ ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಸ್ ಎ ಕಸ್ಟಮರ್ ಆಗಿ ಆ ಥರ ಅಂದರೆ ಎಲ್ಲ ನಿಮಗೆ ಪರವಾಗಿ ಮಾಡ್ತಾ ಇರೋದು ನಾವು. ಇನ್ ಕೇಸ್ ನೀವೇನೇನು ಇದರಲ್ಲಿ ಇವ ನಾನು ಹೇಳೋ ಫೀಚರ್ಸಲ್ಲಿ ಇನ್ನೂ ಏನೇನೋ ಮಿಸ್ ಆಗಿದ್ರು ಇಲ್ಲ ಇನ್ನೂ ಸ್ವಲ್ಪ ಅಡಿಷ್ನಲ್ ಆ್ಯಡ್ ಮಾಡಿದ್ರು ಅಂತ ಹೇಳಿದ್ರು ಒಂಥರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಎಲ್ಲದಕ್ಕೂ. ಅದ್ರ ಮೇಲೆ ನಾವು ಒಂದು ಎಲ್ಲ ಏನು ಬರುತ್ತೆ ಎಲ್ಲ ಅನಲೈಸ್ ಮಾಡಿ ಏನೇನು ಎಷ್ಟು ಡೇಟಾ ಎಷ್ಟೆಷ್ಟು ಜನ ಕಮೆಂಟ್ ಮಾಡಿದೆ ಎಷ್ಟು ರೇಟಿಂಗ್ಸ್ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ನಾವು ಡೆವಲಪ್ ಮಾಡ್ತೀವಿ ಇದನ್ನು. ಯಾಕೆ ಸ್ಟಿಲ್ ಇದು ಇನ್ನೂ ಪ್ರೊಟೋಟೈಪ್ ಅಲ್ಲ ಇದೆ, ನೆಕ್ಸ್ಟ್ ಬರೋದು ಒಂದು ಪ್ರೀ ಪ್ರೊಡಕ್ಷನ್ ಬರುತ್ತೆ, ನೆಕ್ಸ್ಟ್ ಆಮೇಲೆ ಬರೋದು ಪ್ರೊಡಕ್ಷನ್ಗೆ ಹೋಗುತ್ತೆ. ಆ ಪ್ರೊಡಕ್ಷನ್ ಬಂದಾಗ ಲಾಂಚಿಂಗ್ ಒಂದು ಗ್ರ್ಯಾಂಡಾಗಿ ಲಾಂಚಿಂಗ್ ಎಲ್ಲ ಮಾಡ್ತೀವಿ. ಬಟ್ ಅದು ಅದಕ್ಕೆ ಮುಂಚೆ ನಿಮಗೆ ಒಂದು ಇದೆ ಅಂತ ಹೇಳ್ಬೋದು, ನಾವು ಒಂದು ಫಸ್ಟ್ ಅಲ್ಲಿ ನೋಡಿಸ್ತಾ ಇರೋದೆಲ್ಲ ಕಂಪ್ಲೀಟಾಗಿ. ಓಕೆ, ನೆಕ್ಸ್ಟ್ ಇದು ಹೇಳ್ತೀವಿ ನೋಡಿ, ಇಲ್ಲಿ ಬ್ಯಾಟ್ರಿ ಸ್ಪೇಸ್ ಬರುತ್ತೆ ಇದು ಕಂಪ್ಲೀಟಾಗಿ, ಮತ್ತು ಸೀಟೆಲ್ಲ ಲೈಕ್ ಓಪನ್ ಟೈಪೇ ಬರುತ್ತೆ ಈ ಥರ. ಇಲ್ಲಿ ಕಂಟ್ರೋಲರ್ ಇಲ್ಲಿ ಬರೋಲ್ಲ, ಬಟ್ ಅದೇ ಸಮ್ ಚೇಂಜಸ್ ಎಲ್ಲ ಆಗುತ್ತೆ. ಇಲ್ಲೂ ಒಂದು ಬೂಟ್ ಸ್ಪೇಸ್ ಥರ ಬರೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಎಲ್ಲ ಕಂಪ್ಲೀಟಾಗಿ. ನೆಕ್ಸ್ಟ್ ಅಲಾಂಗ್ ವಿತ್ ಈ ಸೀಟು ಅಷ್ಟೇ, ಈ ಸೀಟು ಒಂದು ನೋಡಿ ಎಲ್ಲ ಎಲಂಕಿ ಸಿಸ್ಟಮ್ ಇರುತ್ತೆ, ಎಲ್ಲ ನಾಲ್ಕು ನೆಟ್ಟು ಇದು ಬಿಚ್ಚಿದ್ರೆ ಇದು ಕಂಪ್ಲೀಟಾಗಿ. ಸೀಟ್ ರಿಮೂವ್ ಮಾಡ್ಕೊಂಬಿಟ್ಟು ನೀವು ಕಂಪ್ಲೀಟ್ ಒಂದು ಫ್ರೇಮ್ ಥರ ಬರುತ್ತೆ, ಲಗೇಜ್ ಫ್ರೇಮು ಕೊಡ್ತೀವಿ. ಅದೇ ಎಲ್ಲ ಥರನೂ ಯೂಸ್ ಆಗೋ ಥರನೇ, ನೀವು ಏನಾದ್ರು ಲಾಂಗ್ ಹೋಗ್ಬೇಕಾ ಏನು ಅಂತೆಲ್ಲ ಎಲ್ಲ ಥರ ಯೂಸ್ ಆಗೋ ಥರ ಇದು ಮಾಡ್ತಾ ಇರೋದು. ಇನ್ನು ಕಂಪ್ಲೀಟ್ ಸಸ್ಪೆನ್ಷನ್ ಅಷ್ಟೇ, ಇಲ್ಲಿ ನಾವು ಇನ್ನೂ 2-3 ಟೈಪ್ಸ್ ಅಂದ್ಕೊಂಡಿದ್ವಿ, ಇದರಲ್ಲೂ ಸ್ವಲ್ಪ ಮಾಡಿಫಿಕೇಶನ್ಸ್ ಇದೆ ಸಸ್ಪೆನ್ಷನ್ಲೂ ಎಲ್ಲ. ಲಿಟ್ಲ್ ಬಿಟ್ ಆಲ್ಮೋಸ್ಟ್ 90% ಡನ್ ಅಂತಲೇ ಹೇಳ್ಬೋದು, ಇನ್ನು ಮಿಕ್ಕಿದೊಂದು 10% ಕಂಪ್ಲೀಟ್ ಮಾಡಬೇಕು ಇದರಲ್ಲಿ. ನೆಕ್ಸ್ಟ್ ಇದು ಹಿಂದೆ ಇದು ಪೋರ್ಷನ್ ನೋಡ್ಬೋದು, ಹಿಂದೆ ಪೋರ್ಷನ್ನು ಮೇ ಬಿ ಚೇಂಜಸ್ ಆದರೆ ಆಗ್ಬೋದು. ಲೈಕ್ ಸ್ಟಿಲ್ ಅದೇ ಹೇಳಿದ್ನಲ್ಲ 90% ಸೇಮ್ ಇರುತ್ತೆ, ಅರೌಂಡ್ ಒಂದು 10% ಹೆಚ್ಚು ಕಡಿಮೆ ಚೇಂಜಸ್ ಬರ್ತವೆ ಇದರಲ್ಲಿ. ನಿಮಗೆ ಬ್ಯಾಕ್ ಪೋರ್ಷನ್ನಿಂದ ನೋಡಿದ್ರೆ ಒಂಥರ ಹೆವಿ ಗಾಡಿ ಥರ ಕಾಣಿಸ್ತಾ ಇದೆ, ಬಟ್ ಟೈರ್ ಮಾತ್ರ ಇದು ಹಾಕಿದ್ದೀವಿ ನಾವು ನೋಡಿದ್ರೆ ಅದನ್ನು ನೋಡ್ತಾ ಇದ್ದೀವಿ, ಲೈಕ್ ಫ್ಯಾಟ್ ಟೈರ್ ಹಾಕ್ಬೇಕಾ ಏನು ನಾರ್ಮಲ್ಲ ಏನು ಅಂತೆಲ್ಲ ನೀವು ನೋಡಿ. ಬ್ರೇಕ್ಸ್ ಆಗೋದು ಎಲ್ಲ ಕಂಪ್ಲೀಟ್ ಎಲ್ಲ ಸೆಟಪ್ ಮಾಡಿದ್ದೀವಿ, ಆಲ್ರೆಡಿ ಟೆಸ್ಟು ಮಾಡಿದ್ದೀವಿ ಇದನ್ನು. ಇದರಲ್ಲಿ ಬಂದುಬಿಟ್ಟು ಮಿಡ್ ಡ್ರೈವ್ ಯೂಸ್ ಮಾಡಿಲ್ಲ ನಾನು, ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ನೀವು ಅದೇ ಅನ್ಕೊಂಬಿಟ್ಟಿರ್ತಾರೆ, ಲೈವ್ ಬಂದಾಗ ನಾನು ಮಿಡ್ ಡ್ರೈವ್ ಮೋಟರ್ ಯೂಸ್ ಮಾಡ್ಬಿಟ್ಟು ನಾವು ವೆಹಿಕಲ್ ರೆಡಿ ಮಾಡ್ತಾ ಇದೀವಲ್ಲ, ಇದು ಈ ವೆಹಿಕಲ್ ಅಂತಲ್ಲ ಇನ್ನೊಂದು ವೆಹಿಕಲ್, ಅದು ಬಂದುಬಿಟ್ಟು ಕಂಪ್ಲೀಟ್ ಅಡ್ವೆಂಚರ್ ವೆಹಿಕಲ್ಲು. ಇದು ಬಂದುಬಿಟ್ಟು ಲೈಕ್ ಎಲ್ಲರ ಥರ ಎಲ್ಲರೂ ಯೂಸ್ ಆಗಬೇಕು, ಒಂಥರ ಬೈಕ್ ಥರ ಇರಬೇಕು ನೀವು ಅನ್ಕೊಬೋದು, ಯಾಕೆ ಎಲ್ಲರೂ ಸ್ಕೂಟಿ ಥರನೇ ಮಾಡ್ಬೋದಲ್ಲ ನೀವೆಲ್ಲ ಅಂತ. ಬಟ್ ಸ್ಕೂಟೀಸಲ್ಲಿ 10 inch ಇದೆ ಮತ್ತು 12 inch ವೀಲ್ ಇದೆ, ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಲಾಂಚ್ ಆಗಿದೆ. ಬಟ್ ಒಂದು ಎಕ್ಸಲ್ಲೇ ತೊಗೊಬೋದು ನೀವು, ಎಕ್ಸಲ್ ಇಷ್ಟು ಚೆನ್ನಾಗಿತ್ತು, ರೋಡ್ ಗ್ರಿಪ್ ಎಲ್ಲ ಹೆಂಗಿರುತ್ತೆ, ಲೈಕ್ ಕಂಪ್ಲೀಟ್ ಒಂದು 17 inches ವೀಲ್ ಯೂಸ್ ಮಾಡಿದ್ದೀವಿ ಇದೆಲ್ಲ ಕಂಪ್ಲೀಟು. ಒಂದು ರೋಡ್ ಗ್ರಿಪ್ ಆಗಲಿ ಈ ಥರ ಎಲ್ಲ ಒಂದು ನೀಟಾಗಿ ಚೆನ್ನಾಗಿರ್ಬೇಕಂತಲೇ ನಾವು 17 inches ಹೋಗಿ ಲೈಕ್ ಮೊಪೆಡ್ ಟೈಪ್ ಬರಬೇಕು ಅಂತಲೇ, ಬೈಕ್ ಕಮ್ ಸ್ಕೂಟಿ ಟೈಪು. ಇದು ಅಬ್ ಮೋಟರ್ ಕಾನ್ಫಿಗರೇಷನ್ ಅಲ್ಲಿ ನೆಕ್ಸ್ಟ್ ಹೇಳ್ತಾನೆ ಇರ್ತೀನಿ ನಾನು. ಇದು ಬಂದ್ಬಿಟ್ಟು 17 inches ವೀಲ್ ಯೂಸ್ ಮಾಡಿದ್ದೀವಿ, ಫ್ರಂಟ್ ಟು ಬ್ಯಾಕು 17 inches ವೀಲು. ಮತ್ತು ನೀವು ಮುಂದೆ ಲುಕ್ ನೋಡ್ಬೋದು ಒಂದು ಸತಿ, ಮುಂದೆ ಎಲ್ಲ ಹೆಂಗೆ ಬರುತ್ತೆ ಎಲ್ಲ ಲೈಟ್ಸ್ ಎಲ್ಲ. ಲೈಟು ಇದೇ ಇರುತ್ತೆ, ಮೇ ಬಿ ಆಲ್ಮೋಸ್ಟ್ ಚೇಂಜಸ್ ಆಗ ನೋಡಿ. ಇದು ಬರುತ್ತೆ, ಇದು ನಾರ್ಮಲ್ ಪಾರ್ಕಿಂಗು. ಇದು ಬಂದುಬಿಟ್ಟು ಲೋ ಬೀಮ್ ಬರುತ್ತೆ, ಇದು ಹೈ ಬೀಮು. ಲೈಟ್ ಮಾತ್ರ ಹೆವಿ ಇದೆ, ತುಂಬ ಎಲ್ಲ ಕಂಪ್ಲೀಟ್ LED ಯೂಸ್ ಮಾಡಿರೋದು. ಮತ್ತು ಇಂಡಿಕೇಟರ್ಸ್ ಆಗ್ಬೋದು, ಇಂಡಿಕೇಟರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಇನ್ನು ಆರನ್ನು ಮತ್ತು ಅದೇ ಹೇಳಿದ್ನಲ್ಲ, ಇದು ಮತ್ತು ಮುಂದೆ ಟೈರ್ಸು ಅಷ್ಟೇ ಎಲ್ಲ ಚೇಂಜಸ್ ಆಗುತ್ತೆ, ರಿಮ್ಮು ಚೇಂಜ್ ಆಗುತ್ತೆ. ನಮ್ಮ ಹತ್ರ ಏನು ಅಂದರೆ, ನಮ್ಮ ಹತ್ರ ಒಂದು ಏನು ಅವೈಲಬಿಲಿಟಿ ಇದೆ ಅದರಲ್ಲಿ ನಾವು ಹಿಂಗೆ ಮಾಡ್ಬೋದು. ಲೈಕ್ ರೆಗ್ಯುಲರಾಗಿ ಸಿಗ್ಬೇಕು ಎಲ್ಲರೂ ಕಸ್ಟಮರ್ಗೆ. ಇವಾಗ EV ಪಾರ್ಟ್ಸ್ ಅಂದರೆ ತುಂಬ ಜನ ಅದೇ ಸಿಗುತ್ತಾ ಪಾರ್ಟ್ಸ್ ಸಿಗುತ್ತಾ, ಇವಾಗ ತೊಗೊಂಬಿಡ್ತೀವಿ ಹೊಸ ಗಾಡಿ ನಾಳೆ ಸಿಗುತ್ತಾ ಈ ಥರ ಎಲ್ಲ. ನಾವು ಅದಕ್ಕೆ ಸಮ್ ಕಂಪ್ನೀಸ್ ನಮ್ಮ ಇಂಡಿಯನ್ ಬ್ರ್ಯಾಂಡೆಲ್ಲ ಸಮ್ ಕಂಪ್ನೀಸ್ ಪಾರ್ಟ್ನರ್ಶಿಪ್ ಹೋಗ ನಾವು ರೆಡಿ ಇದ್ದೀವಿ ಎಲ್ಲ ಮಾತಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ. ಯಾಕಂದರೆ ಅವ್ರ ಹತ್ರ ಸಮ್ ಮೆಟೀರಿಯಲ್ಸ್ ಮೈನ್ ಏನು ಹೋಗುತ್ತೋ ಅಂಥ ಮೆಟೀರಿಯಲ್ಸ್ ಅವ್ರ ಕಡೆಯಿಂದ ಒಂದು ತೊಗೊಂಡ್ರೆ ಒಂದು ನಮಗೆಲ್ಲ ಯೂಸ್ಫುಲ್ಲು. ಬಟ್ ಎಲ್ಲ ಕಂಪ್ಲೀಟ್ ಒಂದು ಪ್ಲಾಸ್ಟಿಕ್ಕು ಯೂಸ್ ಮಾಡಬಾರ್ದು ಅಂತ ಮಾಡ್ತೇವೆ ಫುಲ್. ಇವಾಗ ಏನು ನೋಡ್ತೇವೆ ಅದೇ ಥರನೇ ಫುಲ್ ಎಲ್ಲ ಮೆಟಲ್ಲೇ ಬರುತ್ತೆ. ಬಟ್ ಇವಾಗೆಲ್ಲ ಎಲ್ಲ ವೆಲ್ಡ್ ಮಾಡ್ಕೊಂಡು ಬಟ್ ಎಲ್ಲ ರಿಮೂವಬಲ್ ಟೈಪ್ ಬರುತ್ತೆ, ಫುಲ್ ಕಂಪ್ಲೀಟ್ ಮೆಟಲ್ಲೇ ಬರುತ್ತೆ, ಎಲ್ಲ ಬಾಡಿ ಪೂರ್ತಿ ಮೆಟಲಲ್ಲೇ ಬರುತ್ತೆ. ಅದೇ ಕಾರಣಕ್ಕೆ ಒಂದು ಫೈಬರ್ ಯೂಸ್ ಮಾಡಲ್ಲ. ಮತ್ತು ನಿಮ್ಗೆ ಒಂದು ಡೌಟ್ ಬರ್ಬೋದು, ಎಲ್ಲ ಏನಕ್ಕೆ ಎಲ್ಲ ಮೆಟಲ್ಲೇ ಯೂಸ್ ಮಾಡ್ತಿದ್ದೆ, ವೆಯ್ಟ್ ಜಾಸ್ತಿ ಬರ್ಬೋದು, ಗಾಡಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬೋದು ಅಂತೆಲ್ಲ. ಬಟ್ ಪರ್ಫಾರ್ಮೆನ್ಸ್ ವೈಸು ನಾವು ನೋಡಿ ಬೇಕಂದರೆ ಇವಾಗ ಹೈ ಸ್ಪೀಡ್ ಹೋದರೆ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಗೆ ಅದು ನಾರ್ಮಲ್, ಅವರು ಆ್ಯಕ್ಟ್ ಪ್ರಕಾರ ನಾವು ಹೋಗ್ಬೇಕು 250 watts. ಬಟ್ ನಾವು ರಿಜಿಸ್ಟರ್ಡ್ ವೆಹಿಕಲ್ ಅಂತ ಬಂದಾಗ ನಮಗೆ ಸ್ಪೀಡು ಅದು ಹೆಂಗೆ ಬೇಕೋ ಇನ್ಕ್ರೀಸ್ ಮಾಡ್ಕೊಬೋದು ಮೋಟರ್ನ ಇದೆಲ್ಲ. ಬಟ್ ಬಾಡಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರಬೇಕು, ಅದೇ ಥರ ಬಿದ್ದರೂ ಏನೂ ಆಗ್ದಿರಾ. ಇನ್ನೊಂದು ಇತ್ತೀಚೆಗೆ ನೀವು ತುಂಬ ನೋಡಿರ್ತಾರ ವೀಡಿಯೋಸಲ್ಲ, ಲೈಕ್ ಫೈರ್ ಆಕ್ಸಿಡೆಂಟ್ಸ್ ಆಗಿರೋದೆಲ್ಲ ಕಂಪ್ಲೀಟು, ತುಂಬ ಜನ ಬ್ಲಾಸ್ಟ್ ಆಗೋದು ಅದು ಇದು ಅಂತಾರೆ. ಬಟ್ ಬ್ಲಾಸ್ಟ್ ಯಾವತ್ತು ಬ್ಲಾಸ್ಟ್ ಆಗಲ್ಲ, ಲೈಟ್ ಅಂಟ್ಕೊಳೋದು ಅಷ್ಟೇ ಅದು. ಆ ಥರ ಎಲ್ಲ ಆಗುತ್ತೆ ಅವಾಗ ಏನೇನು ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಇದ್ರೆ ಕಂಪ್ಲೀಟ್ ಉರ್ಕೊಂಬಿಡುತ್ತೆ ಬೇಗ, ಅದಕ್ಕೋಸ್ಕರ ಕಂಪ್ಲೀಟ್ ಮೆಟಲ್ ಒಂದು ಯೂಸ್ ಮಾಡ್ತಾ ಇರೋದು. ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ನಾನು ಕಂಪ್ಲೀಟ್ ಒಂದು ಫೈರ್ಪ್ರೂಫ್ ಬ್ಯಾಟ್ರಿನ ನಾವು ರೆಡಿ ಮಾಡಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟಾಗಿ, R&D ನಡೀತಾ ಇದೆ ಅದ್ರ ಮೇಲೆ ಎಲ್ಲ. ಫೈರ್ಪ್ರೂಫ್ ಅಂದರೆ ಯಾವ ಥರ ಅಂದರೆ, ಇವಾಗ ನಾವು ಬೆಂಕಿ ಹಚ್ಚಿದ್ರು ಅಂಟ್ಕೊಳಲ್ಲ, ಮತ್ತು ಹೀಟ್ ತುಂಬ ಇವಾಗ ಟೆಂಪ್ರೇಚರ್ ಎಲ್ಲ ಇದೆ ಅಷ್ಟು, ಇವಾಗ 60 degree ಫೈನಲ್, 60 degree ಮೇಲೆ ಅದಕ್ಕೆ ಹೀಟ್ ಜನರೇಟ್ ಆಯಿತು ಅಂದರೆ ಆಟೋಮೆಟಿಕ್ ಎಕ್ಸ್ಪ್ಲೋಡ್ ಆಗುತ್ತೆ ಅವು, ಅದಕ್ಕೋಸ್ಕರ ಫೈರ್ ಅಂಟ್ಕೊಂಬಿಡೋದು. ಅದೇ ರೀಸನ್ಗೋಸ್ಕರ ಎಲ್ಲ ಅಟ್ ಎ ಟೈಮ್ ಒಂದೇ ಕಾಂಪ್ರೇಷನ್ ಒಂದೇ ಕೂಲಿಂಗ್ ಸಿಸ್ಟಮ್ ಮಾಡೋದಕ್ಕೋಸ್ಕರ ಒಂದು ಮಾಡ್ತಾ ಇರೋದಕ್ಕಂತ ಈ ಥರ. ಇದರೆಲ್ಲ ಒಂದು ಸ್ವಲ್ಪ R&D
ನಾವೆಲ್ಲ ಟೆಸ್ಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋಸಲ್ಲಿ ನಮ್ಗೆ ಅಪ್ರೂವಲ್ ಬಂದ ಮೇಲೆ ನಿಮ್ಗೆ ತೊಗೊಂಡು ಕೊಡ್ತೀವಿ ಎಲ್ಲ, ಆವಾಗ ನೀವು ಟೆಸ್ಟ್ ಮಾಡಿ. ಓಕೆ, ಅದೆಲ್ಲ ನೆಕ್ಸ್ಟ್ ಕಮಿಂಗ್ ಇದ್ರಲ್ಲಿ ಹೇಳ್ತಾ ಇರ್ತೀನಿ ಅದರ ಅಪ್ಡೇಟ್ಸ್ ಎಲ್ಲ. ಓಕೆ, ಇವನ್ ನೋಡಿದ್ರೆ ಬೈಕ್ ಫೀಚರ್ಸ್ ಹೇಳ್ತೀನಿ ಒನ್ ಬೈ ಒನ್ ಬಂದು. ಇದ್ರಲ್ಲಿ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇರುತ್ತೆ, ಲೈಕ್ ಇಲ್ಲಿ ನೀವು ನೋಡ್ಬೋದು ಒಂದು ಸೆಕೆಂಡ್. ಇಲ್ಲಿ ನೋಡಿ, 1-2-3 ಗೇರ್ ಇರುತ್ತೆ, ಇದು ಇದಕ್ಕೆ ಮಾತ್ರ 1-2-3 ಗೇರ್ ಇರುತ್ತೆ. ಇನ್ನು ಹೈ ಸ್ಪೀಡ್ಗೆ ಹೋದರೆ ಅದರಲ್ಲಿ ಒಂದು ಸ್ಪೋರ್ಟ್ಸ್ ಮೋಡ್ ಬರುತ್ತೆ, 4th ಗೇರು, ಅದು ಇನಿಷಿಯಲ್ ಹೆವಿ ಟಾರ್ಕ್ ತೊಗೊಳುತ್ತೆ. 1-2-3-4 ಗೇರ್ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಅಲಾಂಗ್ ವಿತ್ ಇದು ಪಾರ್ಕಿಂಗ್ ಬರುತ್ತೆ, ಲೈಕ್ ನೀವು ನೋಡಿರ್ಬೋದು ಪಾರ್ಕಿಂಗ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗಲ್ಲಿದ್ದರೆ ಗಾಡಿ ಯಾವುದೇ ಕಾರಣಕ್ಕೂ ಆನ್ ಆಗೋಲ್ಲ. ಪಾರ್ಕಿಂಗ್ ಇಂದ ಅನ್ಪಾರ್ಕಿಂಗ್ ಮಾಡಿದ್ಮೇಲೆ ಇದು ಬರುತ್ತೆ. ಸ್ಟ್ಯಾಂಡ್ ಸೆನ್ಸರು ನೋಡ್ತಾ ಇದ್ದೀವಿ ಅದನ್ನು, ಯಾಕಂದರೆ ನನಗನ್ಸಿದ ಪ್ರಕಾರ ಒಂದಷ್ಟು ಜನ ಕೇಳ್ತಿಲ್ಲ ಸ್ಟ್ಯಾಂಡ್ ಸೆನ್ಸರ್ ಬೇಡ ಅಂತಾರೆ, ಬೇಕು ಅಂತ ಅದು ಅನಲೈಸ್ ಮಾಡಿ ನಾವು ಇದು ಮಾಡ್ತಾಯಿದ್ವಿ. ಮತ್ತು ಸೇಮ್ ಆರನ್ನು ಇಂಡಿಕೇಟರ್ಸು ಆರನ್ ಇದು ಡಿಮ್ಯಾಂಡಿಗೆ ಬರುತ್ತೆ, ಪಾರ್ಕಿಂಗ್ ಲೈಟು ಮತ್ತು ಹೆಡ್ಲೈಟ್ ಇದು ಬರುತ್ತೆ. ಇದು ಬಂದ್ಬಿಟ್ಟು ರಿವರ್ಸು, ನೀವು ರಿವರ್ಸ್ ನೋಡ್ಬೋದು, ಇಲ್ಲಿ ರಿವರ್ಸ್ ಬಟನ್ ತೋರಿಸುತ್ತೆ, ಇಲ್ಲಿ ರಿವರ್ಸ್ ತೋರಿಸ್ತಾ. ರಿವರ್ಸ್ ಗಾಡಿ ಒಂದು 6-7 ಸ್ಪೀಡಲ್ಲಿ ಗಾಡಿ ರನ್ ಆಗುತ್ತೆ. ಸೇಮ್ ರಿವರ್ಸು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇದರಲ್ಲಿ ನೋಡಿರ್ತಲ್ಲ ಬೇರೆ ವೆಹಿಕಲ್ಸ್ ಎಲ್ಲ ನೋಡ್ತಾರೆ, ಆಟೋಮೆಟಿಕ್ ರಿವರ್ಸ್ ಎಲ್ಲ ಬರುತ್ತೆ, ಆಟೋಮೆಟಿಕ್ ರಿವರ್ಸ್ ನೋಡಿ ಇದರಲ್ಲಿ ತೋರಿಸ್ತೀನಿ ಹೆಂಗೆ ಅಂದರೆ. ಇವಾಗ ನೋಡಿ, ಇವನು ಅನ್ಕೊಬೋದು ಇಷ್ಟು ಸ್ಪೀಡಾಗಿ ಹೋಗ್ತಾ ಇದೆಯಲ್ಲ ಇನ್ ಕೇಸ್ ಏನೇನು ಎಫೆಕ್ಟ್ ಆಗುತ್ತಾ ಏನು ಅಂತ, ಬಟ್ ಇವಾಗ ಹಿಂಗೆ ಹೋಗ್ತಾ ಇದೆ. ಬಟ್ ಇವಾಗ ಏನಂದರೆ ಬರೀ RPM ಇರುತ್ತೆ ಅಷ್ಟೇ, ನಿಮ್ಗೆ RPM ಮಾತ್ರ ಇರುತ್ತೆ, ಬಟ್ ಟಾರ್ಕ್ ಜನ್ರೇಟ್ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಟೆಸ್ಟ್ ಡ್ರೈವ್ ಮಾಡಿ ತೋರಿಸ್ತೀನಿ, ಇದೇ ಒಂದು ಬೈಕ್ನ ಟೆಸ್ಟ್ ಡ್ರೈವ್ ಮಾಡಿ ತೋರಿಸ್ತೀನಿ ಹಿಂಗೆ ಹಿಂಗೆ ವರ್ಕ್ ಆಗುತ್ತೆ ಎಲ್ಲ ಕಂಪ್ಲೀಟಾಗಿ. ಮತ್ತು ನೀವು ಒಂದು ಸತಿ ಇದು ಹೋಗ್ತಾ ಇರುತ್ತಲ್ಲ, ಒಂದು ಸತಿ ಜಸ್ಟ್ ಎಕ್ಸಲೇಟರ್ ಕೊಟ್ಟರೂ ಸರಿ, ಇಲ್ಲ ಬ್ರೇಕ್ ಕೊಟ್ಟರು ಸರಿ, ನೋಡಿ ಜಸ್ಟ್ ಎಕ್ಸಲೇಟರ್ ಕೊಡ್ತೀನಿ ನಾನು, ಆಫ್ ಆಯಿತು. ಅಲ್ಲಿಗೆ ಆಫ್ ಆಯಿತು, ನಾರ್ಮಲ್ ನೀವು ಮುಂದೆ ಯಾವಾಗ ಮುಂದಕ್ಕೆ ಹೋಗ್ತಾ ಇರುತ್ತೆ ಗಾಡಿ. ಹೇಳಿದ್ನಲ್ಲ, ಎಕ್ಸಲೇಟರ್ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಅದು ರಿವರ್ಸಿಂದ ಆಟೋಮೆಟಿಕ್ ಆಫ್ ಆಗುತ್ತೆ. ಇನ್ನೇನು ನಿಮಗೆ ಯಾಕಂದರೆ ಓಲಾ ಕಂಪ್ಲೇಂಟ್ ಬಂದಿತ್ತು ಆಲ್ಮೋಸ್ಟ್ ರಿವರ್ಸಲ್ಲ 90 ಸ್ಪೀಡ್ ಹೋಗ್ತಾ ಇದೆ ಅಂತ, ಬಟ್ ಯಾವುದೇ ಕಾರಣಕ್ಕೆ ಆ ಥರ ಫಾಲ್ಟ್ಸ್ ಬರ್ದಿರೇ ನಾವು ಬಗ್ಸ್ ಏನು ಬರ್ದಿರೇ ನಾವು ಸಾಲ್ವ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಆಲ್ಮೋಸ್ಟ್ ಇವಾಗ ನಮಗೆ ಒಂದು ಇದೆಲ್ಲ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಒಂದು ಸ್ಟಾರ್ಟಪ್ ಕಂಪ್ನಿಗೆ ಆಗ್ಬೋದು ಇಲ್ಲ ಬೇರೆ ಯಾರನ್ನ ಸ್ಟಾರ್ಟ್ ಮಾಡುವಂಥರ ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬರ್ತಾ ಒಂದು ಅದೇ ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ನಮ್ಮ ಒಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಈ ಥರ ಪ್ರಾಬ್ಲಮ್ ಬರ್ದಿರೆ ಯಾವ ಥರ ಮಾಡಬೇಕು ಅದೆಲ್ಲ ನಾವು ಡಿಸೈನ್ ಮಾಡಿ ಅಥವಾ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು ಇನ್ನು ಸಮ್ ಫೀಚರ್ಸ್ ಏನೇನು ಇದರಲ್ಲಿ ಆ್ಯಡ್ ಮಾಡಬೇಕು ಅಂತ ನಿಮಗೇನೇನು ಅನಿಸಿದ್ರೆ ಅದನ್ನು ನಾನು ಕಮೆಂಟ್ ಮಾಡಿ ನೀವು ಆದಷ್ಟು ನಿಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದರಲ್ಲೆಲ್ಲ ಕಂಪ್ಲೀಟಾಗಿ ಒಂದು ನಮಗೊಂದು ಇದು ಬರುತ್ತೆ ಎಲ್ಲ ಇದು ಆ್ಯಕ್ಚುಲಿ ಇವಾಗ ವೆಯ್ಟ್ ಜಾಸ್ತಿ ಇದೆ. ನಾವು ಥಿಕ್ನೆಸ್ ಎಲ್ಲ 3 mm ಯೂಸ್ ಮಾಡಿದ್ದೀವಿ, ಅದಕ್ಕೆ ಇವಾಗ 1.6 ಅಲ್ಲಿ ಹೋಗ್ತಾ ಇದ್ದೀವಿ. ಬ್ಯಾಟ್ರಿ ಹೇಳ್ತಾ ಇದ್ದಾರೆ ನಿಮಗೆ ಇಷ್ಟು ಕಿಲೋಮೀಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತ.